ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಬಡತನ ಹಿಡಿಯಲು ಪ್ರಯತ್ನಿಸುತ್ತಿದ್ದರು. ಒಬ್ಬ ಶಾಸಕರನ್ನು ಅಕ್ರಮವಾಗಿ ಯಾರನ್ನು ಬಂಧನ ಮಾಡಿದ್ದೀರಿ ಎನ್ನುವ ಕಾರಣಕ್ಕೆ ಠಾಣೆಗೆ ಹೋಗಿ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಒಬ್ಬ ಶಾಸಕ ಹರೀಶ್ ಕುಯ್ಯರನ್ನು ವಿಪರೀತವಾಗಿ ನಡೆಸಿಕೊಂಡು ಅವರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ಅವರು ಬಂಧಿಸಲಿಕ್ಕೆ ನೂರಾರು ಜನ ಪೊಲೀಸರು ಅವರ ಮನೆ ಮುಂದೆ ಜಮಾವಣೆ ಆಗಿರುವಂಥದ್ದು ಇದೆಯಲ್ಲ, ಕರ್ನಾಟಕದ ಸಿದ್ದರಾಮಯ್ಯನವರು ಸರ್ಕಾರ ಎತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ನಿನ್ನೆ ಘಟನೆ ಒಂದು ಉದಾಹರಣೆ. ವಿರೋಧ ಪಕ್ಷದ ಎಲ್ಲ ಶಾಸಕರನ್ನ ನೀವು ಬಂಧನ ಮಾಡಲಿಕ್ಕೆ ಇಷ್ಟಪಟ್ಟದಿದ್ದರೆ ಪೊಲೀಸರನ್ನು ಪ್ರಶ್ನೆ ಮಾಡಿದ್ದು ತಪ್ಪು ಅಂತೇಳಿ, ಆದರೆ ಪೊಲೀಸ್ ಇಲಾಖೆಯ ನಡವಳಿಕೆಯನ್ನು ಮತ್ತು ಅಕ್ರಮವಾಗಿ ಪ್ರಕರಣ ದಾಖಲು ಮಾಡಿದ್ದು ತಪ್ಪಲ್ಲ ಅಂತ ಕೇಳಿದ್ದಕ್ಕೋಸ್ಕರ ನೀವೊಬ್ಬ ಶಾಸಕರನ್ನು ಬಂಧನ ಮಾಡ್ತೀರಾದರೆ ಇಡೀ ಕರ್ನಾಟಕವನ್ನು ವಿಪಕ್ಷಗಳನ್ನು ಜೈಲಿಗೆ ಹಾಕುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಅಂತ ನಾವು ಹೇಳಬೇಕಾಗಿದೆ. ಸಿದ್ದರಾಮಯ್ಯನವರಿಗೆ ನಾನು ನೆನಪು ಮಾಡ್ತೇನೆ, ನೀವು ಪೊಲೀಸ್ ಕಮಿಷನರ್ ಶಂಕರ್ ರೆಡ್ಡಿಯವರ ಕಾಲು ಹಿಡಿದದ್ದು ಯಾರು ಅನ್ನೋದನ್ನು ಒಂದ್ಸರಿ ನೆನಪು ಮಾಡ್ಕೊಳ್ತೀನಿ. ಪೊಲೀಸರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋದು ಯಾರು ಅಂತ ನೆನಪಾಡ್ತೀನಿ. ಸದನದಲ್ಲಿ ತೊಡೆದಟ್ಟಿ ಅಟ್ಟಹಾಸ ಮಾಡಿದ್ದು ಯಾರು ಅಂತ ಒಂದ್ಸರಿ ನೆನಪಾಡ್ತೀನಿ. ನೀವು ಮಾಡಿದ್ದೆಲ್ಲವೂ ತಪ್ಪು ಅನ್ನುವ ಕಾರಣಕ್ಕೋಸ್ಕರ ಬೇರೆಯವ್ರು ಮಾಡೋದು ಸರಿ ಅನ್ನೋದು ಮಾಡಲ್ಲ, ಆದರೆ ಪೊಲೀಸರನ್ನು ಪ್ರಶ್ನೆ ಮಾಡದೆ ತಪ್ಪು ಅಂತ ಒಬ್ಬ ಶಾಸಕರ ಮೇಲೆ ನೀವು ಕೇಸ್ ದಾಖಲು ಮಾಡ್ತೀರಿ, ಅವ್ರು ಬಂಧನ ಮಾಡಲಿಕ್ಕೆ ನೂರಾರು ಜನ ಪೊಲೀಸರು ಕಾರಣ ಹೋಗ್ತೀರಿ. ಈ ರೀತಿ ಅಟ್ಟಹಾಸ, ಅಧಿಕಾರದ ಅಟ್ಟಹಾಸ ಯಾರಿಗೂ ಒಳ್ಳೆಯದಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಮತ್ತು ಪರಮೇಶ್ ಅವರು ತಿಳ್ಕೊಳ್ಬೇಕಾದ ಅವಶ್ಯಕತೆಗಳಿದೆ ಅಂತ ನನಗನ್ನಿಸುತ್ತೆ. ಈ ನಿರ್ವಹಣೆ ಅತ್ಯಂತ ಖಂಡಿಸ್ತೇವೆ. ಹರೀಶ್ ಪೂಂಜಾರವರ ಮೇಲೆ ದಬ್ಬಾಳಿಕೆ ಮಾಡುವಂಥ ವಿಚಾರವನ್ನು ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಮ್ಮ ಸಂಘಟನೆಗೆ ಪೂರಕವಾಗಿರುವಂಥ ಎಲ್ಲ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಖಂಡಿಸಿ ಹರೀಶ್ ಪೂಂಜಾರವರಿಗೆ ಬೆಂಬಲ ಕೊಡ್ತೇವೆ. ಸಿದ್ದರಾಮಯ್ಯನವರ ಸರ್ಕಾರ ಈ ಪ್ರಕರಣದ ಮೂಲಕ ಮಾನಸಿಕವಾದಂಥ ಮತ್ತು ಆಡಳಿತಾತ್ಮಕವಾದಂಥ ಅಧೋಗತಿಗಳಿದೆ ಅನ್ನುವಂಥ ಮಾತನ್ನು ನಾವು ಹೇಳಬೇಕಾಗಿದೆ.